హిమాలయ నీమ్ ఫేస్ వాష్ అర్పిస్వ నీనా నానా పవర్డ్ బై లయన్ కశ్మీర్ హనీ. లెట్ అస్ కమ్ బ్యాక్ టు దట్ లేటర్. ಈಗ ನಮ್ಮ ನಮ್ಮ ನಾವು ಕರೆದಿದ್ವಿ ಅನ್ನೋದಕ್ಕೋಸ್ಕರ ನಮ್ಗೆ ಮರ್ಯಾದೆ ಕೊಟ್ಟು ಇಬ್ಬರು ಬಂದಿದ್ದಾರೆ. ಅದರಲ್ಲಿ ವಾಸ್ತವ ಅಡಿಗ ಅಡಿಗ ಗ್ರೂಪ್ ಆಫ್ ಹೋಟೆಲ್ಸಿಂದ ಅವರು ಬಂದಿದ್ದಾರೆ. ಆಮೇಲೆ ನಂದಿನಿ ಅವರು ಬಂದಿದ್ದಾರೆ. ಈಗೊಂದು ಪ್ರಶ್ನೆ ಕೇಳಿದ್ನಲ್ಲ ನಂದಿನಿ, ನಾನು ದಯವಿಟ್ಟು ಉತ್ತರ ಕೊಡಿ. ನಾನು ಹೇಳಿದ್ದೆ ಈ ಶೆಫ್ ಏನಾದರೂ ಮಾಡಿಬಿಟ್ರೆ ತಿನ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೀರಾ, ನಿಜವಾಗ್ಲೂ ಚೆನ್ನಾಗಿರುತ್ತಾ? ಇಲ್ಲ ಚೆನ್ನಾಗಿಲ್ಲ ಅಂದರೆ ಏನು ಉಗಿದು ಬಿಡ್ತೀರಾ? ಏನು ಮಾಡ್ತೀರಾ? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಕ್ಯಾಮ್ರಾ ರೋಲ್ ಆಗ್ತಿದ್ದಾಗ ಡೈರೆಕ್ಟರ್ ಹೇಳಿರ್ತಾರೆ, ಮೇಡಮ್ ಚೆನ್ನಾಗಿದೆ ಅಂತ ಹೇಳಿ ಅಂತ ಟಾಕ್ ಬ್ಯಾಕಲ್ಲಿ ಹೇಳ್ತಿರ್ತಾರೆ. ನಾವು ಫುಲ್ ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಹೌ ನೈಸ್, ಹೌ ಡೆಲಿಷಿಯಸ್ ಅಂತೆಲ್ಲ ಅಂತೀವಿ. ಕ್ಯಾಮ್ರಾ ಆಫ್ ಮಾಡಿ ಆದ್ಮೇಲೆ ಹೇಳ್ತೀವಿ, ಒಂದು ಸ್ವಲ್ಪ ಸೀದೋಗಿದೆ ಅಥವಾ ಒಂದು ಸ್ವಲ್ಪ ಈ ಥರ ಆಗಿದೆ ನೋಡಿ ಅಂತ. ನೀವು ಅಡುಗೆ ಮಾಡ್ತೀರಾ? ಹಾಂ ಮಾಡ್ತೀರಿ. ಇದರಿಂದ ಕಲ್ತು ಮಾಡಿದ್ದೀರಾ ಇಲ್ಲಾಂದರೆ ಹೊರಗಡೆ ಮನೆಯಲ್ಲೇ ಮಾಡೋಕ್ಕೆ? ಮನೆಯಲ್ಲಿ ಮಾಡ್ತೀನಿ ನಾನು. ನನಗೆ ಪುಸ್ತಕಗಳನ್ನು ನೋಡಿ, ಕುಕ್ಕರಿ ಬುಕ್ಸ್ ಅದನ್ನು ನೋಡಿ ಕಲ್ತ್ಕೊಂಡು ಮಾಡ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ. ಆಮೇಲೆ ಯಾರಾದರೂ ಹೇಳ್ತಾರೆ, ನನ್ನ ಯಜಮಾನರು ಆಬ್ವಿಯಸ್ಲಿ, ಪಾಪ ಅಲ್ಲ, ನೋ ಅದರ್ ಚಾಯ್ಸ್. ನಾವು ಮಾಡೋ ಎಕ್ಸ್ಪೆರಿಮೆಂಟ್ನೆಲ್ಲ ಅಲ್ಲೇ ಗಿನಿ ಪಿಗ್ಸ್ ಅವ್ರಿಗೆ ಹಾಕೋದು ನಾವು ಅಲ್ವಾ. ಸರ್, ಮೊದಲು ಹೊಸ ಡಿಶ್ ಮಾಡಬೇಕಾದ್ರೆ ಯಾರು ತಿಂತೀರಾ? ಹೊಸ ಡಿಶ್ ಮಾಡಬೇಕಾದ್ಮೇಲೆ ಮಾಡುವಾಗ ಒಂದ್ಸಲ ಅದನ್ನು ಟ್ರಯಲ್ ರನ್ ಮಾಡ್ತೀವಿ. ನಾವು ಚೆಫ್ ಹತ್ರ ಕೂತ್ಕೊಂಡು ಹೇಗಿದೆ ಟೇಸ್ಟು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ, ಇದು ಗ್ರಾಹಕರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಈ ಏರಿಯಾನಲ್ಲಿ ಯಾವ್ದು ಹೋಗ್ಬೋದು, ಯಾವ ಥರ ಐಟಮ್ ಕೊಟ್ಟರೆ ಇಷ್ಟ ಆಗುತ್ತೆ ಅನ್ನೋದನ್ನು ಚೆಫ್ಗಳ ಜೊತೆಗೆ ನಾವು ಡಿಸ್ಕಸ್ ಮಾಡಿ ಅದನ್ನು ಟ್ರಯಲ್ ರನ್ ಮಾಡಿ ಅದು ಸ್ಯಾಂಪ್ಲಿಂಗ್ ಮಾಡ್ತೀವಿ. ನಾವು ಒಬ್ಬರೇ ಮಾಡಲ್ಲ, ಹೋಟ್ಲಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ. ಮನೆಗೆ ತೊಗೊಂಡೋಗಿ ಮನೆಯವ್ರ ಹತ್ರ ಕೊಡ್ತೀರಾ? ಮನೆಯವ್ರ ಹತ್ರನೂ ಕೊಡ್ತೀವಿ. ಇನ್ಫ್ಯಾಕ್ಟ್ ಕೆಲವರು ಮನೆಗಳಿಗೆ ನಾವು ಹೋಗ್ತೀವಲ್ಲ ಅಂಥ ಟೈಮ್ನಲ್ಲಿ ಅಲ್ಲಿ ಏನೋ ತಿಂಡಿ ಕೊಡ್ತಾರೆ. ಈಗ ನಾವು ಗೆಸ್ಟ್ಗಳು ನಮ್ಮ ಪಾಲಿಸಿ ಆ ಥರ ನಾವು ಮಾಡಿದ್ದೀವಿ. ಅಲ್ಲಿ ಕೊಟ್ಟವಾಗ ಚೆನ್ನಾಗಿದ್ದರೆ ರೆಸಿಪಿ ನಾವು ಅವ್ರ ಹತ್ರ ಅಲ್ಲೇ ಕೇಳಿಬಿಡ್ತೀವಿ, ಅದನ್ನು ನಾವು ಹೋಟ್ಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಅಂದರೆ ಹೋಟೆಲ್ನಲ್ಲಿ ಇವತ್ತು ಏನು ನಾವು ಮಾಡ್ತಾ ಇದ್ದೀವಿ ಅದು ಮನೆಯಲ್ಲಿ ಮಾಡೋ ರೆಸಿಪಿನೇ, ಬಟ್ ಲಾರ್ಜ್ ಕ್ವಾಂಟಿಟಿನಲ್ಲಿ ನಾವು ಮಾಡ್ತೀವಿ. ಅದನ್ನು ನಾನು ಗ್ಯಾರಂಟಿ ಹೇಳ್ತೀನಿ. ಏನು ಅಂತಂದರೆ ಇದು ನಾವು ಹೋಟೆಲ್ಗಳಲ್ಲಿ ಒಂದು ಏನು ಮಿತಿ ಇದೆಯಲ್ಲ, ಕೆಟ್ಟ ಫುಡ್ ಕೊಡ್ತಾರೆ, ಕ್ಲೀನ್ಲಿನೆಸ್ ಇಲ್ಲ, ಅಥವಾ ಹೋಟೆಲ್ ಫುಡ್ಡು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಅದೆಲ್ಲ ಸುಳ್ಳು. ಮತ್ತು ಲಕ್ಷಾಂತರ ಗ್ರಾಹಕರಿಗೆ ಇವತ್ತು ಏನಾದರೂ ಒಂದು ಸಮಾಜ ಅಂತ ಒಂದು ನಿಂತಿದ್ರೆ, ತಳಹದಿ ಸಿವಿಲೈಸೇಷನ್ ಏನು ಅಂತ ಆಗಿದ್ರೆ ಅದು ಹೋಟೆಲ್ ಇದರಿಂದನೇ ಅದು ಆಗಿರೋವಂಥದ್ದು. ಸರ್, ಒಂದೇ ಮಾತು ಕೇಳ್ಕೊತೀನಿ, ನಿಮಗೂ ಸಂಪಾದನೆ ಇರಲೇಬೇಕು, ಎಲ್ಲರಿಗೂ ದುಡ್ಡು ಬೇಕು, ಅವರು ಅದಕ್ಕೋಸ್ಕರ ನೀವು ಎಷ್ಟು ಕೋಟ್ಯಾಂತರ ಜನಕ್ಕೆ ಊಟ ಹಾಕ್ತೀರಾ, ನಿಮ್ಮ ಕೆಲಸದವ್ರಿಗೆಲ್ಲ ಕರೆಕ್ಟಾಗಿ ಕೊಡ್ತೀರಾ? ಯಾಕೆಂದರೆ ಮನೆಯಲ್ಲಿ ಗೃಹಿಣಿ ಆದರೆ ಅವಳೊಬ್ಬಳೇ ಎಲ್ಲ ಕೆಲಸ ಮಾಡ್ಕೋತಾಳೆ, ತರಕಾರಿ ಕಟ್ ಮಾಡೋದು ಎಲ್ಲ ಅವಳೇ ಮಾಡ್ಕೋತಾಳೆ, ಇಲ್ಲಾದರೆ ಒಂದೊಂದಕ್ಕೆ ಒಬ್ಬೊಬ್ಬರು ಇರ್ತಾರೆ. ಇರಲಿ ಸರ್, ಈಗ ಬರ್ತಾ ಬರ್ತಾ ಒಂದು ವರ್ಷ 11 ರೂಪಾಯಿ ಇದ್ದಿದ್ದ ದೋಸೆ ಈಗ ಬರ್ತಾ ಬರ್ತಾ 56 ರೂಪಾಯಿಗೆ ಬಂದಿದೆ. ಚೆನ್ನೈಲಿ ಒಂದು ಕಡೆ ದೋಸೆ ಮಸಾಲೆ ದೋಸೆ 160 ರೂಪಾಯಿ. ಯಾಕೆ ಸರ್ ಹಂಗೆ ಮಾಡ್ತೀರಾ? ಈಗ ಒಬ್ಬರು ಇಟ್ಟರೆ ತಕ್ಷಣ ಇನ್ನೊಬ್ಬ ನೋಡ್ತಾನೆ, ಅವನು ಮಾತ್ರ ಇಟ್ಟಿದ್ದಾನೆ, ನಾನು ಜಾಸ್ತಿ ಮಾಡ್ತೀನಿ. ಇದು ಹೋಗ್ತಾನೆ ಇದ್ದರೆ ಯು ಆರ್ ಟೇಕಿಂಗ್ ದ ಪಬ್ಲಿಕ್ ಫಾರ್ ಗ್ರಾಂಟೆಡ್. ಇಲ್ಲ ಇಲ್ಲ, ಆ ಥರ ಬರೋದಿಲ್ಲ. ಅದು ಅಲ್ಲ, ಇದೀಗ ತಾವೆಲ್ಲ ಪೇಪರು, ದಿನನಿತ್ಯ ಪೇಪರು, ಮಾಧ್ಯಮಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಬೇಕಾದಷ್ಟು ಈಗ ಒಂದು ಹೋಟೆಲ್ಗೆ ಹೋಟೆಲ್ ರನ್ ಮಾಡೋದಕ್ಕೆ ಜಸ್ಟ್ ನಿಮ್ಮ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೊಂದೇ ಅಲ್ಲ, ಈಗ ಎಕ್ಸಾಂಪಲ್ ರಾ ಮೆಟೀರಿಯಲ್ಸು, ವೆಜಿಟೇಬಲ್ಸು ಇದೊಂದೇ ಕಾರಣ ಅಲ್ಲ. ಮನೆಯವ್ರು ಏನು ಮಾಡ್ತಾರೆ ಅದೊಂದನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಏನು ಹೋಟ್ಲ್ ಅವರು ಎದ್ದದ ಬೆಲೆ ಏರಿಸ್ತಾರೆ ಅಂತ ಹೇಳ್ತಾರೆ. ನಮಗೆ ಕಮರ್ಷಿಯಲಿ ಬೇಕಾದಷ್ಟು ಆ್ಯಂಗಲ್ ಇರುತ್ತೆ. ಒಂದು ಬಾಡಿಗೆ ದುಬಾರಿ ರೆಂಟ್ ಇರುತ್ತೆ, ಕೆಲಸಗಾರರ ಸಂಬಳ ಇರುತ್ತೆ, ಅವರಿಗೆ ಸ್ಟ್ಯಾಟ್ಯುಟರಿ ಬೆನಿಫಿಟ್ಸ್ ಕೊಡೋದಿರುತ್ತೆ, ಮತ್ತು ಪವರು, ಗ್ಯಾಸು, ಎಲ್ ಪಿ ಜಿ ಎಲ್ಲ ಕಮರ್ಷಿಯಲ್ ರೇಟ್ ಇರುತ್ತೆ. ಸೊ ಮತ್ತು ವೇಸ್ಟೇಜಸ್ ಇರುತ್ತೆ, ತೆರಿಗೆಗಳನ್ನು ಕಟ್ಟಬೇಕಾಗುತ್ತೆ, ಮತ್ತು ಬೇರೆ ಈಗ ಇದು ನೀರಿನ ದರ ಕೂಡ ಅದು ಕೂಡ ನಾವು ಕಮರ್ಷಿಯಲ್ ರೇಟ್ನಲ್ಲಿ ತೊಗೊಂಡು ಮಾಡಬೇಕಾಗುತ್ತೆ. ಕೆಲವು ಕಡೆ ಬೋರ್ವೆಲ್ ಇರುತ್ತೆ, ಬೋರ್ವೆಲ್ ಇದ್ದರೆ ನೀರು ನಮಗೆ ಉಚಿತವಾಗಿ ಸಿಗ್ತಾ ಇರುತ್ತೆ, ಇನ್ನು ಕೆಲವು ಟ್ಯಾಂಕರಲ್ಲಿ ನೀರನ್ನು ತೊಗೊಂಡು ಮಾಡಬೇಕು. ಸೊ ಈ ಎಲ್ಲ ಪ್ಯಾರಾಮೀಟರ್ಸಿಂದ ರೇಟ್ಗಳು ವ್ಯತ್ಯಾಸಗಳಾಗ್ತದೆ. ಸೊ ಆ ದೃಷ್ಟಿಯಿಂದ ಮತ್ತು ಸರ್ಕಾರನೇ ತಮಗೆ ಗೊತ್ತಿದೆ ಬೆಲೆಗಳನ್ನು ಎದ್ದತದ್ವ ಏರಿಸ್ತಾನೆ ಇರ್ತಾರೆ. ನೀವು ಹೋಟೆಲ್ ಎಷ್ಟು ಸತಿ ತಿಂದಿದ್ದೀರಾ? ಕಳೆದ 12 ವರ್ಷದಿಂದ ನಾನು ಈ ಫೀಲ್ಡಲ್ಲಿದ್ದೀನಿ, 12 ವರ್ಷದಿಂದ ತಿಂತಾ ಇದ್ದೀನಿ ಹೋಟೆಲ್ ಮೋಸ್ಟ್ ಆಫ್ ದ ಟೈಮ್. ಬಟ್ ಜನರಲ್ ಇವರೆಲ್ಲ ಕಂಪ್ಲೇಂಟು, ಜನರಲ್ ಕಂಪ್ಲೇಂಟ್ ಇದೆ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣವೇ ಏನು ಡಿಡ್ ಯು ಈಟ್ ಔಟ್ ಹೋಟ್ಲಲ್ಲ, ಏನು ತಿಂದ್ರಿ, ವಾಟ್ ಕೈಂಡ್ ಆಫ್ ಫುಡ್ ಅಂತ ಕೇಳ್ತಾರೆ. ಫಸ್ಟ್ ಅದನ್ನೇ ಕೇಳ್ತಾರೆ, ಮನೆ ಊಟ ಅಂದರೆ ಇಲ್ಲ ಅಂತಾರೆ. ನಿಮ್ಮ ಅನುಭವ ಏನು? ನನಗೆ ಮನೆ ಊಟ ಪ್ರಿಫರ್ ಮಾಡ್ತೀನಿ ನಾನು. ಒಂದು ರುಚಿ,
ನೀವು ನಾನು ಬೆಳಿಗ್ಗೆ ತಿಂಡಿ ಸೆಟ್ಟಲ್ ಆಗುತ್ತೆ, ಮಧ್ಯಾಹ್ನ ಊಟ ಸೆಟ್ಟಲ್ ಆಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ ಸೆಟ್ಟಲ್ ಆಗುತ್ತೆ, ಸಮಟೈಮ್ಸ್ ಶೂಟಿಂಗ್ ಲೇಟ್ ಆಯಿತು ಅಂದರೆ ರಾತ್ರಿ ಊಟನೂ ಸೆಟ್ಟಲ್ಲೇ ಆಗಿಬಿಡುತ್ತೆ. ಮನೆಯಲ್ಲಿ ಒಂದು ಸಾಧಾರಣ ಒಂದು ಚಿತ್ರಾನ್ನ, ಅದಕ್ಕೆ ಏನು ಎಕ್ಸ್ಟ್ರಾ ಬೇಡ, ಒಂದು ಒಗ್ಗರಣೆ ಹಾಕಿ ಅರಿಶಿನ ಪುಡಿ ಹಾಕಿದ್ರೆ ಅದು ಭಾಳ ರುಚಿ ಅಂತ ಅನ್ಸುತ್ತೆ, ಭಾಳ ರುಚಿ ಅನ್ಸುತ್ತೆ. ಕಳೆದ 12 ವರ್ಷದಿಂದ ಹೋಟೆಲ್ ಊಟ ತಿಂದು ತಿಂದು ಒಂದು ಮೊನಾಟನಿ ಅಂತ ಅನ್ಸ್ಬಿಟ್ಟಿದೆ. ಈಗ ನನಗೆ ಇಡ್ಲಿ ಸಾಂಬಾರು ಭಾಳ ಇಷ್ಟ, ಬಟ್ ನಂಗೆ ಅದ್ರ ರುಚಿ ಗೊತ್ತಾಗಲ್ಲ. ದಿನಾ ಶೂಟಿಂಗಲ್ಲಿ ಅದೇ ತಿಂದು 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 ಅದೇ ಅನ್ಸುತ್ತೆ. ಅದೇ ಯಾರ್ದಾದ್ರೂ ಮನೆಯಲ್ಲಿ ಒಂದು ಸ್ವಲ್ಪ ಏನೋ ಒಂದು ಗೊಜ್ಜವಲಕ್ಕಿನೋ ಇನ್ನೊಂದೇನೋ ಮಾಡಿಕೊಟ್ರು ಅಂತಂದರೆ ಭಾಳ ರುಚಿ ಅಂತ ಅನ್ಸುತ್ತೆ. ಹೊಟ್ಟೆ ಎಷ್ಟೇ ತುಂಬಿದ್ರೂ ಒಂದು ಇಷ್ಟಾದರೂ ಸೇರೆ ಸೇರುತ್ತೆ. ಮನೆಯಲ್ಲಿ ಯಾವಾಗಲೂ ಯೂನಿಫಾರ್ಮಿಟಿ ಇರಲ್ಲ. ಒಂದ್ಸಲ ಖಾರ ಜಾಸ್ತಿ ಆಯಿತು ಅಂದರೆ ಒಂದ್ಸಲ ಸಪ್ಪೆ ಆಗಿರ್ಬೋದು ಅಥವಾ ಉಪ್ಪು ಜಾಸ್ತಿ ಆಗಿರ್ಬೋದು, ಬಟ್ ಯೂನಿಫಾರ್ಮಿಟಿ ಹೋಟೆಲಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೇಮ್ ಫುಡ್ನ ಅದೇ ಸೇಮ್ ಫುಡ್ನ ದಿನ ತಿಂತ ಬಂತು ಅಂದರೆ ಸೊ ಅವ್ರಿಗೆ ನಾಲ್ಗೆ ಸಪ್ಪೆ ಬಂದೇ ಬರುತ್ತೆ, ಯಾಕೆಂದರೆ ಯೂನಿಫಾರ್ಮಿಟಿ ಇರುತ್ತಲ್ಲ ಅದಕ್ಕೆ. ಬಟ್ ಮನೇಲೇ ಏನಾಗುತ್ತೆ, ಒಂದ್ಸಲ ಉಪ್ಪು ಆಗಿರುತ್ತೆ ಸಪ್ಪೆ ಆಗಿರುತ್ತೆ, ಓಕೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾರೆ ಹೊರತು ಒಂದೇ ಥರ ಮಾಡೋಕ್ಕಾಗಲ್ಲ. ಈಗ ಒಂದ್ಸಲಿ ಬಿರಿಯಾನಿ ಮಾಡಿತ್ತು ಅಂದರೆ ಇನ್ನೊಂದ್ಸಲಿಗೆ ಆ ಟೇಸ್ಟ್ ಬೇರೆ ಥರ ಆಗ್ಬಿಟ್ಟಿರುತ್ತೆ. ಅದು ಮಾತ್ರ ಕರೆಕ್ಟ್, ಮನೆಗಳಲ್ಲಿ ಅದು ನಡೆಯೋಕ್ಕೆ ಸಾಧ್ಯ ಅದೇ. ಮೇಡಮ್, ಈ ಮಾನವೀಯತೆ ಅನ್ನೋದು ಹೋಟೆಲಲ್ಲಿ ಹೇಗಿರುತ್ತೆ ಅಂದರೆ, ನಾವು ಡೆಲ್ಲಿಗೆ ಹೋಗಿದ್ವಿ, ಒಂದು ಹೋಟೆಲ್ ನಮಗಾಗಿ ಹುಡ್ಕೊಂಡು ಹೋದ್ವಿ ನಾವು ಅಲ್ಲಿ. ಅಲ್ಲಿ ನಾವು ತಗೊಂಡು ತಿಂದ್ವಿ, ತಿಂದಿದ್ದಕ್ಕೆ ಅಲ್ಲಿ ನೀರು ಕೊಟ್ಟರು. ಆ ನೀರೆಲ್ಲ ಕುಡ್ದಾದ್ಮೇಲೆ ಮಿಕ್ಕಿರೋ ನೀರನ್ನ ನಾವಲ್ಲಿ ಬಾಟ್ಲಿಗೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡ್ರೆ ಅವನು ಸರ್ವರ್ ಬಂದು ಅದನ್ನು ಇದಕ್ಕೆ ಇಲ್ಲ ಹಾಕೊಳ್ಳಂಗಿಲ್ಲ ಚೆಲ್ಬಿಡ್ಬೇಕು ಅಂತ ಕೊನೆಗೆ ಚಲ್ಲಿಸ್ದ ಅವನು. ನಾವು ಆಮೇಲೆ ಹೋಗಿ ಹೊರಗಡೆ ನೀರು ಬಾಟ್ಲು ತೊಗೊಂಡು ಕುಡಿದ್ವಿ. ಅಂದರೆ ಬರೀ ಊಟ ಮಾತ್ರ ಹೋಟೆಲಲ್ಲಿ ಮಾನವೀಯತೆಗೆ ಅಲ್ಲಿ ಸ್ಥಾನ ಇರಲ್ವಾ ಅಂತ. ಏನು ಸರ್ ಹೇಳಿ ಸರ್. ಇವತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂತಲೇ ಹೋಟೆಲ್ನ ಇಂಡಸ್ಟ್ರಿನ ರೆಕಗ್ನೈಸ್ ಮಾಡಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಹೋಟೆಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಗ್ರಾಹಕರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಇದೊಂದೇ ನಿದರ್ಶನ, ಮನೆಯಲ್ಲಿ ಅಡುಗೆ ಮಾಡದೇ ಇರೋರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಹೌದು, ಹೋಟೆಲ್ ಪ್ರಾಬ್ಲಮ್. ಮನೆಯಲ್ಲಿ ಮುಂಚೆ ನೋಡಿ ದೇವ್ರ ಮನೆ ದೊಡ್ಡದಿತ್ತು, ಈಗ ಶ್ರಿಂಕ್ ಆಗಿದೆ. ಹಾಗೆ ಅಡುಗೆ ಮನೆಯೂ ಶ್ರಿಂಕ್ ಆಗಿದೆ. ಮುಂದಿನ ದಿನಗಳಲ್ಲಿ ಅಡುಗೆ ಮನೆಯೂ ಎಕ್ಸ್ಟಿಂಕ್ಟ್ ಆದರೂ ಆಶ್ಚರ್ಯ ಏನಿಲ್ಲ. ಯಾಕೆಂತಂದರೆ ಹೋಟೆಲ್ಗಳು ಅಷ್ಟು ಚೆನ್ನಾಗಿ ಅವಿಭಾಜ್ಯ ಅಂಗ ಆಗಿದೆ. ನಾನ್ ವೆಜ್ ವೆಜ್ ಅಥವ ಎರಡೂ? ಈಗ ಎರಡಲ್ಲಿ ಯಾವ ಚೆನ್ನಾಗಿ ಮಾಡ್ತೀರಾ? ಪರೋಟ, ರುಮಾಲಿ ರೋಟಿ, ಚಿಕನ್ ಕಬಾಬು, ಚಿಕನ್ ತಂದೂರಿ, ಚಿಲ್ಲಿ ಚಿಕನ್? ಚಿಕನ್ ಐಟಮ್ಸ್ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಾ? ಆಮೇಲೆ ಪರೋಟ, ರುಮಾಲಿ ರೋಟಿ ಎಲ್ಲ? ಇಲ್ಲ, ಪರೋಟ, ರುಮಾಲಿ ರೋಟಿ ಮಾಡಲ್ಲ. ಯಾರು ಇಲ್ಲಿ ರುಮಾಲಿ ರೋಟಿ ಮಾಡ್ತೀರಾ? ಭಾಳ ಚೆನ್ನಾಗಿ ಬರಲ್ಲ ರೀ, ಆ ಫ್ಲೈಯಿಂಗ್ ಸಾಸ್ ಮಾಡೋದೇ ಕಷ್ಟ. ತುಂಬ ಇಟ್ಸ್ ಅ ಗ್ರೇಟ್ ಜಾಬ್ ಅಂತ ಕಾಣಿಸ್ತಾ ಇದೆ. ಈಗ ನಾವು ನಮ್ಮ ಶೆಫ್ ಬಂದಿದ್ದಾರೆ, ರುಮಾಲಿ ರೋಟಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾರೆ. ಆದರೆ ನಾವು ಟ್ರೈ ಮಾಡೋಣ, ವೆಯ್ಟ್ ಮಾಡೋಣ.